ಕಡಲ ತಡಿಯ ರಕ್ಷಣೆಗಾಗಿ ಇರುವ ಕೋಸ್ಟ್ಗಾರ್ಡ್ ಕಚೇರಿ ಸ್ಥಾಪನೆಗೆ ಕಾರವಾರದಿಂದ ಅನತಿ ದೂರದಲ್ಲಿರುವ ಸೌಂದರ್ಯಯುತ ಮತ್ಸ್ಯ ಸಂಕುಲಗಳ ತಾಣವಾಗಿರುವ ದೇವಬಾ ಕಡಲ ತೀರವನ್ನು ಸ್ವಾಧೀನಪಡಿಸಿಕೊಳ್ಳುವ ಗುಮಾನಿಯೆದ್ದಿದ್ದು ಇದಕ್ಕೆ ಮೀನುಗಾರರ ತೀವ್ರ ವಿರೋಧ ವ್ಯಕ್ತವಾಗಿದೆ. ದಶಕಗಳಿಂದ ಕಚೇರಿ ಸ್ಥಾಪಿಸಲು ಕಾರವಾರದ ಕಡಲ ತಡಿಯಲ್ಲಿ ಜಾಗ ಹುಡುಕುತ್ತಿರುವ ಕೋಸ್ಟ್ಗಾರ್ಡ್ ಕಣ್ಣು ಇದೀಗ ಈ ದೇವಭಾಗ ಕಡಲ ತೀರದ ಮೇಲೆ ಬಿದ್ದಿದೆ. ದೇವಭಾಗದ ಕಡಲ ತೀರದಲ್ಲಿ ಕಚೇರಿ ಸ್ಥಾಪಿಸಲು ಕೋಸ್ಟ್ಗಾರ್ಡ್ ಅಧಿಕಾರಿಗಳು ಇತ್ತೀಚೆಗೆ ದೇವಭಾಗಕ್ಕೆ ಭೇಟಿ ನೀಡಿ ಕಡಲ ತೀರವನ್ನ ಪರಿಶೀಲಿಸಿ ತೆರಳಿದ್ದಾರಂತೆ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಮೀನುಗಾರರ ಸಮುದಾಯದಲ್ಲಿ ಹರಡಿ ಕೋಸ್ಟ್ಗಾರ್ಡ್ ಕಚೇರಿ ಸ್ಥಾಪನೆಗೆ ದೇವಭಾಗ ಕಡಲ ತೀರವನ್ನ ನೀಡಲು ಮೀನುಗಾರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಕೋಸ್ಟಲ್ದವರು ನಮಗೆ ಇಲ್ಲಿ ಏನೇ ಹೇಳಲಿಲ್ಲ, ಹೇಳದೆ ಮಾಡದೆ ಬಂದು ಇಲ್ಲೆಲ್ಲ ಅವರು ಬಂದು ಸರ್ವೆ ಮಾಡ್ಕೊಂಡು ಹೋಗಿದಾರಂತೆ. ಸರ್ವೆ ಮಾಡಿದಾರೋ ಅಥವಾ ನೋಡ್ಕೊಂಡು ಹೋಗಿದಾರೋ ನಮ್ಗೇನು ಗೊತ್ತಿಲ್ಲ, ಊರ ಜನಕ್ಕೂ ತಿಳಿಸ್ತಿಲ್ಲ, ಪಂಚಾಯತ್ಗೂ ತಿಳಿಸ್ತಿಲ್ಲ. ಅದಕ್ಕಾಗಿ ನಾವು ಹೇಗೆ ನಮ್ಗೆ ಈಗ ಸುದ್ದಿ ಸಿಕ್ಕದ ಕೂಡಲೇ ನಾವು ಊರು ಜನ ಮೀನುಗಾರರು ಎಲ್ಲ ಇಲ್ಲಿಂದ ಒಂದಾಗಿ ಹೇಗೆ ಇಲ್ಲಿ ನಾವು ಇದರಲ್ಲಿ ರಿಪೋರ್ಟ್ನಲ್ಲಿ ಕೊಡ್ತಾ ಅವ್ರೆ, ಮತ್ತೆ ಕೋಸ್ಟ್ಗಾರ್ಡ್ನವರು ಇಲ್ಲಿ ಥರ ಇದು ಮಾಡಿದ್ರೆ ಬಂಗ್ಲೆ ಬಿಂಗ್ಲೆ ಏನಾದ್ರು ಕಡಿದ್ರೆ ನಮಗೆ ಮೀನುಗಾರರು ಹೋಗಲಿಕ್ಕೆ ಮೀನು ಹಿಡಿಲಿಕ್ಕೆ ಭಾಳ ತೊಂದರೆ ಆಗೋದು, ಮತ್ತೆ ನಮ್ಮ ನಾಡ ದೋಣಿ ತೆಗಲಿಕ್ಕೆ ಸಾಂಪ್ರದಾಯಿಕ ದೋಣಿ ತೆಗಲಿಕ್ಕೆ ಭಾಳ ತೊಂದರೆ ಆಗೋದು. ಅದಕ್ಕಾಗಿ ನಮ್ಮ ಹೆಂಗಸರಿಗೆ ಗಣಸರಿಗಾಗಲಿ ನಾವು ಇಲ್ಲಿ ಕಟ್ಕೆಗೆಲ್ಲ ಬರ್ತಾರೆ, ಅದಕ್ಕೂ ತೊಂದರೆ ಆಗೋದು. ಹಾಗೆ ನಾವು ಫಾರೆಸ್ಟ್ ರೇಂಜರ್ಗೆ ಕೇಳಿದ್ರೆ ಅವ್ರು ಹೇಳಿದ್ರು ನಮಗೆ ಏನೇ ಗೊತ್ತಿಲ್ಲ, ಏನೇ ಇಲ್ಲ, ಆದರೆ ಅವ್ರೇನು ಬಂದ್ಕೊಂಡು ಹೋಗಿದ್ರು, ನೀವು ಏನು ಮಾಡೋದು ನೀವು ಮಾಡಿ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಈಗ ಊರು ಜನ ಎಲ್ಲ ಒಂದಾಗಿ ಈಗ ಇದು ಹೋರಾಟ ಮಾಡ್ತಾವ್ರೆ. ಈಗ ಇದ್ರ ಮುಂದೆ ಮತ್ತು ಹೊಸ್ಟಲ್ಗಾಡ್ನವ್ರು ಮತ್ತೊಂದ್ಸಲ ಹೀಗೆ ಇಲ್ಲೇ ಇದರಲ್ಲೇ ಕೈ ಬಿಟ್ಕೊಡ್ಬೇಕು, ಜವರ್ದಾರ್ ಮತ್ತೆ ಕೈ ಹಿಡಿದ್ರೆ ನಾವು ಇಲ್ಲಿಂದ ಉತ್ತರ ಕನ್ನಡದಿಂದ ಮಾದಾಳಿ ತೂದಿವರಿಗೆ ನಾವು ಉಗ್ರ ಹೋರಾಟ ಮಾಡಿ ನಾವು ಅಲ್ಲಿ ರಸ್ತೆ ರೋಕೋ ಮಾಡ್ತಾರೆ, ಮತ್ತೆ ಅಲ್ಲಿ ಡಿಸಿ ಆಫೀಸ್ ಮುಂದೆ ಎಲ್ಲ ಹೆಂಗಸರು ಗಂಡಸರು ಎಲ್ಲ ಜನ ಕೂತ್ಕೊಂಡು ಅಲ್ಲೇ ಒಂದು ಎರಡು ದಿವಸ ಅಲ್ಲೇ ಕೂತ್ಕೊಂಡಿರ್ತಾರೆ. ಕಳೆದ ಹಲವು ವರ್ಷಗಳಿಂದ ನೆಲೆಗಾಗಿ ಹುಡುಕಾಟ ನಡೆಸುತ್ತಿರುವ ಕೋಸ್ಟ್ಗಾರ್ಡ್ಗೆ ಇವರಿಗೂ ಪ್ರಶಸ್ತ ಜಾಗ ಸಿಕ್ಕಿಲ್ಲ. ಕೆಲ ವರ್ಷದ ಹಿಂದೆ ಕಾರವಾರ ರವೀಂದ್ರನಾಥ್ ಟಾಗೋರ್ ಕಡಲ ತೀರದಲ್ಲಿ ಜಾಗ ಪಡೆಯಲಾಗಿತ್ತಾದರೂ ಸಾರ್ವಜನಿಕರ ವಿರೋಧದ ಬಳಿಕ ಅದನ್ನು ಜಿಲ್ಲಾಡಳಿತಕ್ಕೆ ವಾಪಸ್ ನೀಡಿದೆ. ತದನಂತರ ಅಮದಳಿಯಲ್ಲಿ ಜಾಗ ಗುರುತಿಸಿದ್ದಾದರೂ ಅಲ್ಲಿ ಕೂಡ ವಿರೋಧ ವ್ಯಕ್ತವಾಗಿರುವ ಕಾರಣ ಇದೀಗ ದೇವಭಾಗ ಕಡಲ ತೀರದ ಬಳಿ ಸ್ವಂತ ಕಟ್ಟಡ ನಿರ್ಮಾಣಕ್ಕಾಗಿ ಜಾಗದ ಪರಿಶೀಲನೆ ನಡೆಸಿದೆ ಎನ್ನಲಾಗಿದೆ. ಇದು ಸ್ಥಳೀಯ ಮೀನುಗಾರರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು ಈಗ ಕಚೇರಿ ಸ್ಥಾಪನೆಗೆ ಸ್ವಲ್ಪ ಜಾಗ ಕೇಳಿ ಬಳಿಕ ಭದ್ರತೆಯ ನೆಪದಲ್ಲಿ ಅದರ ಸುತ್ತಮುತ್ತ ಸ್ಥಳೀಯರು ಓಡಾಡದಂತೆ ಮಾಡುತ್ತಾರೆ. ಸುತ್ತಮುತ್ತಲಿನ 9 ಹಳ್ಳಿಯ ಮೀನುಗಾರರು ಇಲ್ಲಿ ಮೀನುಗಾರಿಕೆ ನಡೆಸಿ ಜೀವನವನ್ನ ಕಟ್ಟಿಕೊಂಡಿದ್ದು ಇದೀಗ ಕೋಸ್ಟ್ಗಾರ್ಡ್ ಕಚೇರಿ ಸ್ಥಾಪನೆಯಾದಲ್ಲಿ ಬದುಕು ಬೀದಿಗೆ ಬರಲಿದೆ. ಈ ಪ್ರದೇಶದಲ್ಲಿನ ಕಚೇರಿ ಸ್ಥಾಪನೆ ಪ್ರಸ್ತಾವ ವಾಪಸ್ ಪಡೆಯಬೇಕು. ಇಲ್ಲದೆ ಹೋದಲ್ಲಿ ಜಿಲ್ಲೆಯಾದ್ಯಂತ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಮೀನುಗಾರರ ಮುಖಂಡರು ಎಚ್ಚರಿಸಿದ್ದಾರೆ. ಕಾರವಾರದಿಂದ ಮದ್ದಳೆ ಇರುವಂತ ಒಂದು ಜಾಗ, ಈಗಾಗಲೇ ಕೋಸ್ಟಲ್ ಗಾರ್ಡು ಅವರು ಎಲ್ಲಾದ್ರೂ ಜಾಗ ಖಾಲಿ ಇದ್ದು ಕೂಡ ಅಲ್ಲಿ ತಾವು ಸ್ಥಳ ಊರ್ಲಿ ಸಲುವಾಗಿ ಆ ಜಾಗ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಮುದ್ಗಾದಲ್ಲಿ ಮಾಡ್ಬೋದಾಯ್ತು, ಅಲ್ಲಿ ಸಿಬ್ಬಾಡ ಯೋಜನೆ ಜಾಗ ಬಹಳಷ್ಟಿತ್ತು, ಅಲ್ಲಿ ಮಾಡ್ಬೋದು. ಅದ ನಂತರ ಅಲ್ಲಿಂದ ಪುನಃ ಕಾರವಾರ ಬಂದ್ರು, ಕಾರವಾರ ಬಂದು 11 ಎಕರೆ ಜಾಗವನ್ನು ಸ್ವಾಧೀನ ಪಡ್ಕೊಳ್ಲಿಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಆ ಆರ್ಟಿಸಿ ಸುಧಾ ಏನಿತ್ತು ಜಾಗ ಏನಿತ್ತು ಆರ್ಟಿಸಿ ಸುಧಾ ಅವರ ಹೆಸರು ಮಾಡಿದ್ರು. ಅದ ನಂತರ ಕಾರವಾರ ಜನತೆ ಎಲ್ಲ ಹೋರಾಟದಿಂದ ಅಲ್ಲಿಗೆ ಕೈ ಬಿಟ್ಟಿದ್ದಾರೆ, ಅಲ್ಲಿಗೆ ನೆರವರಿ ಬಿತ್ತು. ಅದ ನಂತರ ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ಅಲ್ಲಿಗೆ ಕೈ ಬಿಟ್ಟ ನಂತರ ಈಗ ದೇವಭಾಗ ಬೀಚಿನಲ್ಲಿ ಇದು ಫಾರೆಸ್ಟ್ ಜಾಗ ಏನಿತ್ತು ಇಲ್ಲಿ ಜಾಗ ನೋಡಿ ಹೋಗಿದಾಗ ನಮ್ಮ ಮೀನುಗಾರೆಲ್ಲ ಗಡ್ಬಡಿ ಬಿದ್ದಿದ್ದಾರೆ. ಯಾಕಂದ್ರೆ ಪಾಪ ಪ್ರತಿನಿತ್ಯ ಏನು ಮೀನುಗಾರಿಕೆ ಮಾಡಿ ದುಡಿದು ಮಳೆ ಗಾಳಿ ತುಫಾನಾದಾಗ ನಾಡ ದೋಣಿಗಳನ್ನು ಇದೇ ಸ್ಥಳದಲ್ಲಿ ತೆಗೆದು ಮೀನುಗಾರಿಕೆ ಮಾಡಿ ಪುನಃ ಮಾರನ ದಿವಸ ಹೋಗೋದು. ಈ ಜಾಗ ಬಿಟ್ಟರೆ ಮದಾಳಿಯಲ್ಲಿ ಒಂದುಂಟು, ಮತ್ತೆಲ್ಲಿ ಮೀನುಗಾರಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ದೋಣಿನ ಮೇಲೆ ತೆಗಲಿಕ್ಕೆ ಆಗುದಿಲ್ಲ. ದಯವಿಟ್ಟು ನಮ್ಮ ಫಾರೆಸ್ಟ್ ಜಾಗ ಏನಿತ್ತು ಈ ಜಾಗ ಮೀನುಗಾರಿಕೆಗೆ ಮೀಸಲಿಡಬೇಕು, ಹೊರತು ಕೋಸ್ಟಲ್ ಗಾರ್ಡ್ಗೆ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿ ಕೊಡಬಾರದು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಡ್ತೇವೆ. ಒಂದೇಳೆ ಜಿಲ್ಲಾಧಿಕಾರಿ ಅವರ ಹೆಸರಿಗೆ ಈ ಜಾಗ ಕೊಟ್ಟಿದೆ ಇದ್ದಾರೆ. ನಾವು ದೇವಭಾಗದಿಂದ ಮದಳಿಯಿಂದ ಟೋಟಲ್ ಬಡ್ಕಳವರಿಗೆ ಉತ್ತರ ಕನ್ನಡ ಟೋಟಲ್ ಬಂದ್ ಮಾಡಿ ಈ ಹೋರಾಟಕ್ಕೆ ಇಳುವ ಪರಿಸ್ಥಿತಿ ಸಂದರ್ಭ ಬರ್ತದೆ. ಮತ್ತೆ ಒಟ್ಟಿನಲ್ಲಿ ಪ್ರತಿ ಬಾರಿಯೂ ಸರ್ಕಾರದ ಯೋಜನೆಗಳಿಗೆ ಭೂಸ್ವಾಧೀನದ ಹೆಸರಿನಲ್ಲಿ ತಮ್ಮ ಜಾಗ ಜಮೀನುಗಳನ್ನ ಕಳೆದುಕೊಳ್ಳುತ್ತಿರುವ ಮೀನುಗಾರರನ್ನ ಮತ್ತೆ ನಿರಾಶ್ರಿತರನ್ನಾಗಿ ಮಾಡಲು ಕೋಸ್ಟ್ಗಾರ್ಡ್ ಕಚೇರಿ ಸ್ಥಾಪನೆ ವಿಚಾರದಲ್ಲಿ ಮುಂದಾಗಿರುವುದು ಮೀನುಗಾರರ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ.
ಮೇಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.